ಸುಂದರ ಸಂಜೆಯ ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಿದ್ದೀರಿ. ಮಾಧ್ಯಮದ ನನ್ನ ಆತ್ಮೀಯ ಸ್ನೇಹಿತರು, ತಮಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ. ನಮ್ಮ ಹಿತೈಷಿಗಳು, ಬಂಧುಗಳು, ಸ್ನೇಹಿತರು ಎಲ್ಲರೂ ಬಂದಿದ್ದಾರೆ, ಅವ್ರಿಗೂ ಕೂಡ ನಾನು ನನ್ನ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಾ, ಬಂಧುಗಳೇ, ನಾನು ಸುಮಾರು ವರ್ಷಗಳ ಒಂದು ಕನಸಿತ್ತು ದೇಸಾಯಿ ಸಿನಿಮಾ ಮಾಡಬೇಕಂಥೇಳಿ, ಅದು ಇವತ್ತು ಈಡೇರಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಾವು ನಿನ್ನೆ ತಾರೀಕು 17ನೇ ತಾರೀಕು ಪುನೀತ್ ರಾಜ್ಕುಮಾರ್ ಅವರ ಬರ್ತ್ಡೇಗೆ ಒಂದು ವರ್ಷ ಆಯಿತು ಇದು ಚಿತ್ರೀಕರಣ ಮುಹೂರ್ತ ಸ್ಟಾರ್ಟ್ ಮಾಡಿದ್ವಿ. ನಿನ್ನೆಗೇನೆ ನಾವು ಈ ಕಾರ್ಯಕ್ರಮ ಮಾಡ್ಬೇಕು ಅಂದ್ಕೊಂಡಿದ್ದೀವಿ, ಕಾರಣಾಂತರದಿಂದ ಆಗಲಿಲ್ಲ. ಇವತ್ತು ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಮ್ಮ ಈ ದೇಸಾಯಿ ಚಿತ್ರ ಸಂಪೂರ್ಣವಾದಂಥ ಒಂದು ಕೌಟುಂಬಿಕ ಅಂದರೆ ಫ್ಯಾಮಿಲಿ ಸಬ್ಜೆಕ್ಟ್ ಹೊಂದಿರುವಂಥ ಚಿತ್ರ. ಈ ಚಿತ್ರವನ್ನು ನಮ್ಮ ನಿರ್ದೇಶಕರಾದ ನಾಗಿರೆಡ್ಡಿ ಅವರು ತುಂಬ ಶ್ರಮ ವಹಿಸಿ, ಹಗಲಿರುಳು ಶ್ರಮ ವಹಿಸಿ ಅದ್ಭುತವಾಗಿ ಚಿತ್ರವನ್ನು ನಿರ್ದೇಶನ ಮಾಡಿದ್ದಾರೆ. ಅದರ ಜೊತೆಗೆ ಸಪೋರ್ಟಿವ್ ಆಗಿರುವಂಥವ್ರು ಅಂದರೆ ನಮ್ಮ ಚಿತ್ರದ ಹೀರೋ ಪ್ರವೀಣ್ ಕುಮಾರ್. ಲವ್ 360ಯಲ್ಲಿ ಅಷ್ಟೊಂದು ಕಷ್ಟಪಟ್ಟಿರಲಿಲ್ಲ, ಆದರೆ ದೇಸಾಯಿ ಸಿನಿಮಾದಲ್ಲಿ ಸಾಕಷ್ಟು ಬೆವರಿಡಿಸಿದ್ದಾರೆ, ತುಂಬ ಶ್ರಮ ವಹಿಸಿ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ನಿಜವಾಗ್ಲೂ ಅವರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಅದರಂತೆ ನಮ್ಮ ಚಿತ್ರದ ನಟಿ ರಾಧಿಯಾ ತುಂಬ ಒಳ್ಳೆಯ ಹುಡುಗಿ, ತುಂಬ ಚೆನ್ನಾಗಿ ಡ್ಯಾನ್ಸ್ ಪ್ರತಿಯೊಂದರಲ್ಲೂ ತುಂಬ ಚೆನ್ನಾಗಿ ಮಾಡ್ತಾರೆ. ಒಳ್ಳೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ನಮಗೆ ಒಂದು ಒಳ್ಳೆ ಹೀರೋಯಿನ್ ಸಿಕ್ಕಿದ್ದಾರೆ ನಮ್ಮ ಸಿನಿಮಾಗೆ. ಅವ್ರಿಗೆ ಇನ್ನು ಮುಂದೆ ಫ್ಯೂಚರಲ್ಲಿ ಒಳ್ಳೆ ಒಳ್ಳೆ ಅವಕಾಶಗಳು ಸಿಗಲಿ. ಅವರು ಚೆನ್ನೈನಲ್ಲಿ ಚಿತ್ರೀಕರಣದಲ್ಲಿ ಬಿಜಿ ಆಗಿದ್ದಾರೆ, ಅವರು ಕೂಡ ತುಂಬ ಅದ್ಭುತ ಅಭಿನಯ ಇದೆ, ತುಂಬ ಸಪೋರ್ಟ್ ಮಾಡಿದ್ದಾರೆ. ಅದರಂತೆ ನಮ್ಮ ವರಟ ಪ್ರಶಾಂತ್ ಸರ್ ಬರಬೇಕಾಗಿತ್ತು, ಅವರು ಏನೋ ಸ್ವಲ್ಪ ಹುಷಾರಿಲ್ಲ ಅಂತೇಳಿ ಕೇಳಿದ್ವಿ, ಅದಕ್ಕೆ ಅವ್ರು ಬಂದಿಲ್ಲ. ಮತ್ತು ನಮ್ಮ ಚಲುರಾಜ್ ಅವರು, ಅವರು ಸಹಿತ ಒಳ್ಳೆಯ ಅಭಿನಯ, ತುಂಬ ಸಪೋರ್ಟ್ ಮಾಡಿದ್ದಾರೆ ನಮಗೆಲ್ಲ. ಅದರಂತೆ ಈ ನಮ್ಮ ಚಿತ್ರದಲ್ಲಿ ನಮ್ಮ ಸೀತಾ ಮೇಡಮ್ ಅವರು ಇದ್ದಾರೆ, ಅವರು ನಮ್ಮ ವಿಜಯಪುರದವರು. ಅದರಂತೆ ಆರತಿ ಮೇಡಮ್ ಅವರು ಇದ್ದಾರೆ, ಅವರು ಧಾರವಾಡದವರು. ಇನ್ನು ನಟನಾ ಪ್ರಶಾಂತ್ ಅವರು ಇದ್ದಾರೆ, ಮತ್ತು ಹಲವಾರು ನಟರು. ನಮ್ಮ ಈ ಚಿತ್ರದಲ್ಲಿ ಕಾಮಿಡಿ ಒಂದು ಸದಾನಂದ್ ಅವರು ಇದ್ದಾರೆ, ಅವರು ತುಂಬ ಅಭಿನಯ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಬ್ಬ ಕಲಾವಿದರು ನನಗೆ ಸಪೋರ್ಟ್ ಮಾಡಿದ್ದಾರೆ. ನಾನು ಯಾರಾದರೂ ಹೆಸರು ಮರ್ತಿರ್ಬೋದು, ಆದರೆ ನನಗೆ ಎಷ್ಟು ಸಂತೋಷ ಆಗಿದೆ ಈ ಸಿನಿಮಾ ಮಾಡಲಿಕ್ಕೆ, ತುಂಬ ಖುಷಿಯಾಗಿದ್ದೀನಿ. ಪ್ರತಿಯೊಬ್ಬರು ನನಗೆ ಆರ್ಟಿಸ್ಟ್ ಸಪೋರ್ಟ್ ಮಾಡಿದ್ದಾರೆ, ಜೊತೆಗೆ ಟೆಕ್ನಿಷಿಯನ್ಸು. ನಮ್ಮ ಕ್ಯಾಮ್ರಾಮನ್ ದಾಸ್ ಸರ್ ಬರಬೇಕಾಗಿತ್ತು, ಅವರು ಚಿಕ್ಕಮಗಳೂರಲ್ಲಿ ಶೂಟಿಂಗಲ್ಲಿದ್ದಾರೆ, ಅವರು ಬರಲಿಲ್ಲ, ಅವ್ರಿಗೂ ನಾನು ಮಿಸ್ ಮಾಡ್ಕೋತಾ ಇದ್ದೀನಿ. ನಮ್ಮ ಅವ್ರು ಇನ್ನು ಮತ್ತೆ ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಪ್ರತಿಯೊಬ್ಬರೂ ತುಂಬ ತುಂಬ ಸಹಕಾರ ಮಾಡಿ, ಟೋಟಲ್ಲಾಗಿ ಹೇಳಬೇಕಂದ್ರೆ ನಮ್ಮದು ದೇಸಾಯಿ ಸಿನಿಮಾ ಒಂದು ಕುಟುಂಬ, ನಮ್ಮ ಸಿನಿಮಾನೇ ಒಂದು ಕುಟುಂಬ ಆಗಿತ್ತು. ನಾನು ತುಂಬ ಹೆಮ್ಮೆಯಿಂದ ಒಳ್ಳೆಯ ಚಿತ್ರ ಮೂಡಿ ಬಂದಿದೆ. ತಾವೆಲ್ಲ ಕಲಾವಿದರು, ಟೆಕ್ನಿಷಿಯನ್ಸು ಎಲ್ಲರೂ ಸಹಕರಿಸಿದ್ದೀರಿ, ನಾನು ನಿಮಗೆ ತುಂಬ ಆಭಾರಿಯಾಗಿದ್ದೇನೆ. ನಿಮ್ಮೆಲ್ಲರ ಸಹಕಾರ ನಾನು ಯಾವತ್ತೂ ಮರೆಯಲ್ಲ. ಇದ್ರ ಜೊತೆಗೆ ನನಗೆ ಈ ಚಿತ್ರದ ಮುಂದೆ ಅಲ್ಲ ಹಿಂದ್ಗಡೆ ನಿಂತು ಭಾಳ ಸಪೋರ್ಟ್ ಮಾಡಿದ್ದಾರೆ, ಅದಕ್ಕೆ ನನ್ನ ಜೊತೆಲಿ ಕುಂತ ನಮ್ಮ ಲಕ್ಷ್ಮಣ್ ಸವದಿ ಸಾಹೇಬರು. ನಾವು ಯಾವ ಟೈಮ್ನಲ್ಲಿ ಫೋನ್ ಮಾಡಿದ್ರು ಅವ್ರು ಫೋನ್ ರಿಸೀವ್ ಮಾಡಿ, ಸರ್ ಹಿಂಗೆ ಪರ್ಮಿಷನ್ ಸಿಗ್ತಾ ಇಲ್ಲ ತಾವು ಹೇಳಂದಾಗ, ಎಲ್ಲೇ ಇರಲಿ ಯಾವುದೇ ನಮ್ಮದು ಕರ್ನಾಟಕದಲ್ಲಿ ಇರಲಿ, ಮೊನ್ನೆ ರಾಮನಗರ ಎಸ್ ಪಿ ಅವ್ರಿಗೆ ಫೋನ್ ಮಾಡಿ, ಇಮ್ಮಿಡಿಯೇಟ್ ಫೋನ್ ಮಾಡಿ ತಿರ್ಗಾ ಮತ್ತೆ ನನಗೆ ಫೋನ್ ಹಚ್ಚಿ ಹೇಳಿದರು, ಹೋಗ್ರಿ ಹೇಳಿದ್ದೀವಿ ಪರ್ಮಿಷನ್ ಕೊಡ್ತಾರೆ ಅಂತೇಳಿ. ಸರ್ ನನಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಸರ್, ನಾನು ನಿಮ್ಗೆ ಯಾವತ್ತೂ ಚಿರಋಣಿ ಆಗಿರ್ತೀನಿ ಸರ್, ನಿಮ್ಮ ಸಹಕಾರ ಭಾಳ ದೊಡ್ಡದಿದೆ. ಅಷ್ಟೇ ಅಲ್ಲದೆ ನಮ್ಮ ವೇದಿಕೆ ಮೇಲೆ ಮಲ್ಲಿಕಾರ್ಜುನ್ ಲೋನಿ ಸರ್ ಕೂತಿದ್ದಾರೆ, ನನಗಿಂತ ಹೆಚ್ಚು ನಮ್ಮ ಸಿನಿಮಾದ ಪ್ರಚಾರವನ್ನು ನಮ್ಮ ಲೋನಿ ಸಾಹೇಬರು ಮಾಡ್ತಾ ಇದ್ದಾರೆ. ಸರ್ ನಾನು ನಿಮಗೆ ಚಿರಋಣಿ ಆಗಿರ್ತೀನಿ ಸರ್, ತುಂಬ ಸಹಕಾರ ನೀಡಿದ್ದೀರಿ, ತುಂಬ ಥ್ಯಾಂಕ್ ಯು. ಅದು ಅಷ್ಟೇ ಅಲ್ಲದೆ ನಾನು ನನ್ನ ಬಾಗಲಕೋಟೆ ಜನರು ನಾನು ಯಾವತ್ತೂ ಮರಿಬಾರ್ದು, ಯಾಕಂದರೆ ನಮ್ಮದು ಸಿನಿಮಾ ಶೂಟಿಂಗ್ ಆಗಿದ್ದೆ 90% ಬಾಗಲಕೋಟೆ ಜಿಲ್ಲೆನಲ್ಲಿನೇ. ನನಗೆ ಹಿರಿಯರು ಕಿರಿಯರು ಒಂದೇ, ಇಡೀ ನನ್ನ ಜಿಲ್ಲೆ ಜನ ಏನೇ ಸಮಸ್ಯೆ ಬಂದರೂ ಏನೇ ಬೇಕಂದ್ರೂ
ಬಂದ್ ನಿಂತು ನನಗೆ ಸಪೋರ್ಟ್ ಮಾಡಿ ಚಿತ್ರೀಕರಣಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನನ್ನ ಜನತೆಗೆ, ನನ್ನ ಕುಲ ಬಾಂಧವರಿಗೆ ನಾನು ಈ ಸಂದರ್ಭದಲ್ಲಿ ನೆನೆಯಲಿಲ್ಲ ಅಂದರೆ ತಪ್ಪಾಗತ್ತೆ. ನನಗೆಲ್ಲರೂ ಸಹಕಾರ ಮಾಡಿದ್ದೀರಾ, ಅವ್ರನ್ನ ನಾನು ಯಾವತ್ತೂ ನನ್ನ ಜೊತೆಯಲ್ಲೇ ಇರ್ತೀನಿ, ನಾನು ನಿಮಗೆ ಚಿರಋಣಿ ಆಗಿರ್ತೀನಿ ಅಂತ ಹೇಳ್ತಾ